ಹಲೋ, ನನ್ನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ದಿನದ ಉಪನ್ಯಾಸ BA ಪ್ರಥಮ ವರ್ಷ ಅಥವಾ ಎರಡನೇ ಸೆಮ್ಮಿನ ವಿದ್ಯಾರ್ಥಿಗಳನ್ನ ಕುರಿತು. ವಿಷಯ ಬಾದಾಮಿ ಚಾಲುಕ್ಯರು ಅಥವಾ ಪ್ರಾರಂಭದ ಚಾಲುಕ್ಯರು. ಇವರ ಕಾಲ 6ರಿಂದ 8ನೇ ಶತಮಾನದವರೆಗೆ. ಇವರ ಬಗ್ಗೆ ಇಂಟ್ರಡಕ್ಷನ್ ಪೀಠಿಕೆ. ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಮತ್ತು ಕರ್ನಾಟಕದ ಇತಿಹಾಸದಲ್ಲಿಯೇ ತನ್ನದೇ ಆದ ಪ್ರಾಧಾನ್ಯತೆಯನ್ನು ಹೊಂದಿದ ಮನೆತನ. ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿಯೇ ಹೊಸದಾದ ಅಧ್ಯಯನ ಅಂದರೆ ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಹೊಸದಾದ ಒಂದು ಅಧ್ಯಯನ ಪ್ರಾರಂಭವಾದ ಕಾಲ. ಬಾದಾಮಿ ಚಾಲುಕ್ಯರು ತಮ್ಮ ಆಡಳಿತದ ಅವಧಿಯಲ್ಲಿ ಸಾಮ್ರಾಜ್ಯದ ವಿಸ್ತರಣೆ, ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿಯವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲಾಗಬೇಕು. ತಮ್ಮ ಆಡಳಿತದ ಅವಧಿಯಲ್ಲಿ ಆಡಳಿತದ ದೃಷ್ಟಿಕೋನದಿಂದಾಗಿಯೇ ಒಂದು ರಾಜಧಾನಿಯನ್ನು ಹೊಂದಲಾಗಬೇಕು. ಅಂತಹ ರಾಜಧಾನಿ ಅಂದರೆ ಬಾದಾಮಿ. ತಮ್ಮ ಒಂದು ಲಾಂಛನವನ್ನು ಹೊಂದಿದರೆ ಆ ಲಾಂಛನವೇ ವರಹವಾಗಬೇಕು. ಹೀಗೆ ಬಾದಾಮಿ ಚಾಲುಕ್ಯರು ತಮ್ಮ ಆಡಳಿತದ ಅವಧಿಯಲ್ಲಿ ಸಮಸ್ತ ದೊರೆಗಳೆಂದರೆ ಎರಡನೇ ಪುಲಿಕೇಶಿ, ಎರಡನೇ ವಿಕ್ರಮಾದಿತ್ಯ ಎಂದು ಕರೆದವರು. ಎರಡನೇ ವಿಕ್ರಮಾದಿತ್ಯ ಮತ್ತು ಎರಡನೇ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿಯೇ ಸಮಸ್ತ ದೊರೆಗಳು. ಹೀಗೆ ಬಾದಾಮಿ ಚಾಲುಕ್ಯರು ತಮ್ಮ ಆಡಳಿತದ ಜೊತೆಗೆ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಯ ಜೊತೆಗೆ ಸಾಮಾಜಿಕ ವ್ಯವಸ್ಥೆ ಸುಸಂಬದ್ಧವಾದ ತಲಾನೆಯ ಮೇಲೆ ನಿಂತಿರುವ ಕಾಲ. ಇದರ ಬಗ್ಗೆ ವೇನ್ಸಾಂಗ್ ಸ್ವತಃ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಅದರ ಜೊತೆಗೆ ಧಾರ್ಮಿಕತೆ ಸಹಿಷ್ಣುತ ಮನೋಭಾವನೆಯನ್ನು ಹೊಂದಿದ ಕಾಲ, ಸಾಹಿತ್ಯ ಬೆಳೆದ ಕಾಲ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಹೊಸದಾದ ಒಂದು ಕಲೆ ಬೆಳೆದ ಕಾಲ, ಅದು ವೇಷರ ಶೈಲಿ. ವೇಷರ ಶೈಲಿ ಬೆಳೆದ ಕಾಲ ಬಾದಾಮಿ ಚಾಲುಕ್ಯರ ಕಾಲ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಹೊಸದಾದ ಒಂದು ಕಲೆ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಬೀಟು ಕಲ್ಲಿನ ರಚನೆ ಪ್ರಾರಂಭವಾದ ಕಾಲ. ದೇವಾಲಯಗಳ ರಚನೆಗೆ ತನ್ನದೇ ಆದ ವಿಶಿಷ್ಟತೆಯ ರೀತಿಯ ಪ್ರಗತಿಯ ಮಧ್ಯದ ಕಾಲ. ಇವೆಲ್ಲ ದೃಷ್ಟಿಕೋನದಿಂದಾಗಿಯೇ ಡಾಕ್ಟರ್ ಶಿವಂ ಪ್ರಾರಂಭಿಸತಕ್ಕಂಥವರು ಕರ್ನಾಟಕದಲ್ಲಿ ಇದನ್ನು ಸುವರ್ಣ ಯುಗದ ಕಾಲ ಎಂದು ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಕೋನದಿಂದಾಗಿಯೇ ವ್ಯಕ್ತಪಡಿಸಲಾಗಿದೆ. ಅದೇನೇನೇ ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿಯೇ ತನ್ನದೇ ಆದ ಪ್ರಧಾನತೆಯನ್ನು ಹೊಂದಿದ ಮನೆತನ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಂಸ್ಕೃತಿಯನ್ನು ಪೋಷಿಸಿದ ಅಥವಾ ಬೆಳೆಸಿದ ಅತ್ಯುನ್ನತವಾದ ಮತ್ತೊಂದು ಮನೆತನವೆಂದರೆ ಚಾಲುಕ್ಯ ಮನೆತನ ಎಂತಕ್ಕಂಥದ್ದು. ಇಂಥ ಚಾಲುಕ್ಯರು ಯಾರು? ಚಾಲುಕ್ಯರು ಎಲ್ಲಿಂದ ಬಂದವರು? ಚಾಲುಕ್ಯ ಎನ್ನುವ ಪದ ಯಾವ ರೀತಿ ಬಂದಿತು ಎನ್ನುವುದರ ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ. ಅದರಲ್ಲಿ ಒಂದು ಅಂಶದಲ್ಲಿ ವ್ಯಕ್ತಪಡಿಸಲಾಗಿದೆ, ಚಾಲುಕ್ಯರು ಯಾರು, ಚಾಲುಕ್ಯರು ಎಲ್ಲಿಂದ ಬಂದವರು, ಚಾಲುಕ್ಯ ಎನ್ನುವ ಪದ ಯಾವ ರೀತಿ ಬಂದಿತು. ಅದಕ್ಕೆ ಒಂದು ಹೇಳಿಕೆ ಇದೆ. ಚಾಲುಕ್ಯರು ತಮ್ಮ ನಾರತಿ ಪುತ್ರದಲ್ಲಿ ಮನುಕುಲದ ಮಾತೆಯಾದ ಸಪ್ತ ಮಾತೃಕೆಯಿಂದ ಪೋಷಿಸಲ್ಪಟ್ಟವರೆಂದು, ನಾರಾಯಣನ ಅನುಗ್ರಹದಿಂದ ನಾವು ಸಕಲ ಐಶ್ವರ್ಯವನ್ನು, ನಾರಾಯಣನ ಅನುಗ್ರಹದಿಂದ ಪಡೆದ ವರಹ ಲಾಂಛನದಿಂದ ನಾವು ಸಕಲ ಐಶ್ವರ್ಯವನ್ನು ಪಡೆದವೆಂದು ತಮ್ಮನ್ನ ತಾವು ಹೇಳಿಕೊಂಡಿದ್ದಾರೆ. ಈ ಒಂದು ಅಂಶದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಇದರಲ್ಲಿ ಇವರ ಲಾಂಛನ ಯಾವುದು? ವರಹ ಲಾಂಛನ ಎಂದಾಗ ಹೀಗೆ ತಾವು ಯಾರು, ತಾವು ಎಲ್ಲಿಂದ ಬಂದವರು, ತಾವು ದೈವ ಸಮೃದ್ಧರು ಎನ್ನುವುದರ ಬಗ್ಗೆ ಈ ಒಂದು ಹೇಳಿಕೆ ವ್ಯಕ್ತವಾಗಿದೆ. ಇದನ್ನು ಅನೇಕ ಹೇಳಿಕೆಗಳಿವೆ. ಅದರಲ್ಲಿ ಇನ್ನೊಂದು ಹೇಳಿಕೆಯನ್ನು ವ್ಯಕ್ತಪಡಿಸಿದರೆ, 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಲಡನು ಕೂಡ ಚಾಲುಕ್ಯರು ಯಾರು, ಚಾಲುಕ್ಯರು ಎಲ್ಲಿಂದ ಬಂದವರು ಎನ್ನುವುದರ ಬಗ್ಗೆ ತನ್ನದೇ ಆದ ಹೇಳಿಕೆಯನ್ನು ವ್ಯಕ್ತಪಡಿಸಲಾಗಿದೆ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಲಣ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ, ಬ್ರಹ್ಮನು ಸಂಧ್ಯಾವಂದನೆಯಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಇಂದ್ರನು ಬಂದು ಬೇಡಿಕೊಂಡ. ಇನ್ನೊಂದು ರೀತಿಯಾಗಿ ಅದನ್ನು ಹೇಳ್ತೇನೆ, ಬ್ರಹ್ಮನು ಸಂಧ್ಯಾವಂದನೆಯಲ್ಲಿ ಆದ್ಯವನ್ನು ಕೊಡುತ್ತಿರುವ ಸಂದರ್ಭದಲ್ಲಿ ಇಂದ್ರನು ಬಂದು ಬ್ರಹ್ಮನನ್ನು ಪ್ರಾರ್ಥಿಸಿದ. ಪೃಥ್ವಿಯಲ್ಲಿ ದೇವದಂಡದಿಂದ ಕೂಡಿ ಕೂಡಿಕೊಂಡಿದೆ, ಇದನ್ನು ಆಡಿಸಲು ಓರ್ವ ಅಪೀರನ ಅವಶ್ಯಕತೆ ಇದೆ ಎಂದು ಬೇಡಿಕೊಳ್ಳಲಾಗಿ ಬ್ರಹ್ಮನು
ತನ್ನ ಚುಲಕದತ್ತ ನೋಡುತ್ತಲೇ ಚುಲಕದಿಂದ ಒಬ್ಬ ಮೂರು ಅಂಬಿಗಳನ್ನು ತಿನ್ನಿಸಿದ ಅವನೇ ಚಾಲುಕ್ಯರ ಮೂಲ ಪುರುಷ. ಇಲ್ಲಿಯೇ ಕೂಡ ಚಾಲುಕ್ಯರಾರು, ಚಾಲುಕ್ಯರಿಂದ ಬಂದವರು ಎನ್ನುವುದರ ಬಗ್ಗೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವೆಲ್ಲೆಲ್ಲರೂ ಕೂಡ ದೈವ ಸಂಭೂತವಾದ ಹೇಳಿಕೆಗಳಲ್ಲಿ ವ್ಯಕ್ತಪಡಿಸಿದ. ಬರೀ ಕೇವಲ ವಾದಾನ ಚಾಲುಕ್ಯ ವ್ಯತ್ಯಾಸವಷ್ಟೇವಲ್ಲ, ಕರ್ನಾಟಕದ ಯಾವುದೇ ಮನೆತನವನ್ನು ತೆಗೆದುಕೊಂಡಾಗ ಅವರ ಮೂಲವನ್ನು ತೆಗೆದುತ್ತಾ ಹೋದರೆ ಕೇವಲ ದೈವ ಸಂಭೂತವಾದ ಹೇಳಿಕೆಗಳೇ ಇವೆ. ಇಲ್ಲಿಯೂ ಕೂಡ ಬಿಲ್ಲಗಳು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಆದರೆ ಚಾಲುಕ್ಯರಾರು, ಅವರು ಇಲ್ಲಿಯವರೇ ಎನ್ನುವುದರ ನಮಗೆ ಸ್ಪಷ್ಟವಾಗಿದೆ. ಹಾಗಾದರೆ ಚಾಲುಕ್ಯ ಎನ್ನುವ ಪದ ಯಾವ ರೀತಿ ಬರೀತು? ಚುಲಕ ಚುಲಕದ ಹುಟ್ಟಿದವ ಚುಲಕ ಎನ್ನುವ ಪದವೇ ಬರುವ ಚಿಲಕ ಚಲುಕ್ಯ ಚಾಲುಕ್ಯ ಎಂದು ಬರಲಾಯಿತು. ಇದನ್ನು ವ್ಯಕ್ತಪಡಿಸುತ್ತೇನೆ, ಚುಲಕ ಅಥವಾ ಚಾಲುಕ್ಯ ಎನ್ನುವ ಪದ ಯಾವ ರೀತಿ ಬರೀತು? ಚುಲಕ ಎನ್ನುವ ಪದ ಚುಲಕ ಅಂದ್ರೆ ಬೊಗಸೆ, ಚುಲಕದಿಂದ ಹುಟ್ಟಿದ ಮನೆತನ, ಬೊಗಸೆಯಿಂದ ಹುಟ್ಟಿದ ಮನೆತನ. ಅದಕ್ಕೆ ಚುಲಕ ಎನ್ನುವ ಪದ ಚಿಲಕ ಚಲುಕ್ಯ ಚಾಲುಕ್ಯ ಎಂದನ್ನು ಕೂಡ ಕರೆಯಲಾಗಿತ್ತು. ಹೀಗೆ ಚಾಲುಕ್ಯ ಎನ್ನುವ ಮನೆತನ ಪ್ರಾರಂಭವಾಗಿದೆ. ಹೀಗೆ ಚಾಲುಕ್ಯರಾರು, ಚಾಲುಕ್ಯರೆಲ್ಲಿಯಿಂದ ಬಂದವರು, ಚಲ ಚಾಲುಕ್ಯ ಎನ್ನುವ ಪದ ಯಾವ ರೀತಿ ಬಂದಿತ್ತು ಎನ್ನುವುದರ ಬಗ್ಗೆ ಅನೇಕ ಹೇಳಿಕೆಗಳಿವೆ. ಆದರೂ ಕೂಡ ಅನಿವಾರ್ಯವಾಗಿ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದಾಗಿಯೇ ಈ ಮಾತನ್ನು ವ್ಯಕ್ತಪಡಿಸಲಾಗಿದೆ. ಸಂಗೀತ ಚಾಲುಕ್ಯ ಎನ್ನುವ ಪದ, ಚಾಲುಕ್ಯ ಎನ್ನುವ ಪದ ಚುಲಕ ಚಿಲಕ ಚಲುಕ್ಯ ಬರು ಬರುತ್ತಾ ಚಾಲುಕ್ಯ ಎಂದು ಕರೆಯಲಾಯಿತು. ಹೀಗೆ ಚಾಲುಕ್ಯರ ಮನೆತನದ ಬಗ್ಗೆ ವ್ಯಕ್ತಪಡಿಸಲಾಗಿದೆ. ಇಂತಹ ಒಂದು ಮನೆತನದ ಬಗ್ಗೆ ತಿಳಿದುಕೊಳ್ಳಲು ಮುಖ್ಯವಾದ ಏಳು ಮಾದರಿಗಳು, ಒಂದು ಐವಳೆ ಶಾಸನ, ಮತ್ತೊಂದು ಕುವೆನ್ಸ್ ತಾಂಗನ ಬರವಣಿಗೆ. ಐವಳೆ ಶಾಸನ ಇಲ್ಲಿ ಕೂಡ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ. ಐವಳೆ ಶಾಸನ ಎರಡನೆಯ ಬ್ರಿಟಿಷಿಯ ಕಾಲದಲ್ಲಿ ರಚಿತವಾದ ಶಾಸನ. ಈ ಶಾಸನವನ್ನು ರಚಿಸಿದವರಾರು? ಎರಡನೆಯ ಬ್ರಿಟಿಷಿಯ ಆಸ್ಥಾನ ಕವಿ ದಂಡನಾಯಕ ರವಿಕೀರ್ತಿಯಿಂದ ರಚಿತವಾದ ಶಾಸನ. ಈ ಶಾಸನ ಎಲ್ಲಿದೆ? ಐವಳೆಯಲ್ಲಿ ರಚಿತವಾಗಿದೆ. ಅಂದ್ರೆ ಐವಳೆಯ ಮೇಗಿತಿ ಜಿನಾಲಯದ ಕೂಡಿಗೆ ಮೇಲೆ ಈ ಶಾಸನವನ್ನು ರಚಿಸಲಾಗಿದೆ. ಈ ಶಾಸನ ಐವಳೆಯಲ್ಲಿ, ಐವಳೆ ಮೇಗಿತಿ ಜಿನಾಲಯದ ಕೂಡಿಯ ಮೇಲೆ ಈ ಶಾಸನವನ್ನು ರಚಿಸಲಾಗಿದೆ. ನಂತರ ಈ ಶಾಸನ ಯಾವ ಭಾಷೆಯಲ್ಲಿದೆ? ಕನ್ನಡ ಲಿಪಿಯಲ್ಲಿ, ಸಂಸ್ಕೃತದ ಭಾಷೆಯಲ್ಲಿ ಈ ಶಾಸನವನ್ನು ರಚಿಸಲಾಗಿದೆ. ಈ ಶಾಸನ ಎಷ್ಟರಲ್ಲಿ ರಚಿಸಲಾಗಿದೆ? ಅದರಲ್ಲಿ ನಾವಿಗಳಿವೆ. 630-634 ಒಳಗಡೆ ಈ ಶಾಸನವನ್ನು ರಚಿಸಿರಬಹುದು. ಹಾಗಾದ್ರೆ ಈ ಶಾಸನ ಏನನ್ನ ವ್ಯಕ್ತಪಡಿಸಿದ್ದೇನೆ? ಒಂದು ಬಾದಾಮಿ ಚಾಲುಕ್ಯರ ಮೂಲದ ಬಗ್ಗೆ, ಎರಡು ಎರಡನೇ ಪುಲಿಕೇಶಿ ಮತ್ತು ಅಶ್ವವರ್ಧನನ ನಡುವೆ ನಡೆದ ಸೈನಿಕ ಕಲಾತ್ರಣಿಯ ಬಗ್ಗೆ ತಿಳಿಸುವ ಮುಖ್ಯವಾದ ಒಂದು ಶಾಸನ ರೂಪದ ಸಾಹಿತ್ಯದ ಗ್ರಂಥ ಎಂದರೆ ಅದೊಂದು ಐವಳಿ ಶಾಸನ. ಐವಳಿ ಶಾಸನದ ಬಗ್ಗೆ ಬೇಕಾದಷ್ಟು ಅಂಶಗಳಿವೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ಐವಳಿ ಶಾಸನದ ಬಗ್ಗೆ ವ್ಯಕ್ತಪಡಿಸಲಾಗಿದೆ. ಮತ್ತೊಂದು ಅದರ ವೆನ್ಸ್ತಾಂಗನ ಬರವಣಿಗೆ. ಈಗಾಗಲೇ ವೆನ್ಸ್ತಾಂಗನ ಬಗ್ಗೆ ಬೇಕಾದಷ್ಟು ಅಂಶಗಳನ್ನು ವ್ಯಕ್ತಪಡಿಸಲಾಗಿದೆ. ಆದರೂ ಕೂಡ ಇಲ್ಲಿ ಇದರ ಈ ಮನೆತನವನ್ನು ತಿಳಿದುಕೊಳ್ಳಲು ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಆಧಾರವೆಂದರೆ ವೆನ್ಸ್ತಾಂಗನ ಬರವಣಿಗೆ. ವೆನ್ಸ್ತಾಂಗ್ ಯಾರು? ಚೀನಾ ದೇಶದ ಒಬ್ಬ ಪ್ರವಾಸಿಗ. ಅವನು ಭಾರತಕ್ಕೆ ಬರಲು ಮುಖ್ಯವಾದ ಕಾರಣ, ಬೌದ್ಧ ಧರ್ಮದ ಅಧ್ಯಯನದ ದೃಷ್ಟಿಕೋನದಿಂದ ಈ ಭಾರತಕ್ಕೆ ಆಗಮಿಸಿದ. ಭಾರತಕ್ಕೆ ಬರಲು ಕಾರಣಗಳೇನು? ಭಾರತಕ್ಕೆ ಬೌದ್ಧ ಧರ್ಮದ ಅಧ್ಯಯನದ ದೃಷ್ಟಿಕೋನದಿಂದ ಈ ಭಾರತಕ್ಕೆ ಆಗಮಿಸಿದ. ತಾನು ಭಾರತದ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳನ್ನು ವೀಕ್ಷಿಸಿದ. ತದನಂತರ ತಾನು ಕಣ್ಣಾರೆ ಕಂಡ ಅನೇಕ ಅಂಶಗಳನ್ನು ತನ್ನ ಗ್ರಂಥದಲ್ಲಿಯೇ, ತಾನು ಬರೆದ ಸ್ವತಃ ಬರೆದ ಗ್ರಂಥದಲ್ಲಿ ವ್ಯಕ್ತಪಡಿಸಿದ. ಆ ಗ್ರಂಥದ ಹೆಸರೇ ಸಿ ಎನ್ನುವ ಗ್ರಂಥ. ಈ ಗ್ರಂಥದಲ್ಲಿ ಅನೇಕ ಅಂಶಗಳನ್ನು ವ್ಯಕ್ತಪಡಿಸಿದ. ಅದೆಲ್ಲದರಲ್ಲಿ ಬಾದಾಮಿ ಚಾಲುಕ್ಯರ ಮೂಲದ ಬಗ್ಗೆ ವ್ಯಕ್ತವಾಗುತ್ತದೆ. ಅದಕ್ಕೆ ಬಹುಮುಖ್ಯವಾದ ಆಧಾರ ಅಂದರೆ ವೀರಸ್ತಾಂಗನ ಬರವಣಿಗೆ. ಹೇಳಿ ಇನ್ನೂ ಇದೆ ವೀರಸ್ತಾಂಗನ ಬಗ್ಗೆ ಕೇಳ್ಕೊಂತ ಹೋದ್ರೆ ಬೇಕಾದಷ್ಟು ಅಂಶ. ಯಾಕೆ ವೀರಸ್ತಾಂಗನ ಬರವಣಿಗೆ ಆಧಾರದ ಮೇಲೆಯೇ ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆ, ಭಾರತದ ಸಾಮಾಜಿಕ ವ್ಯವಸ್ಥೆ, ಭಾರತದಲ್ಲಿ ಧಾರ್ಮಿಕ ವ್ಯವಸ್ಥೆ, ಭಾರತದಲ್ಲಿ ಅನೇಕ ಅಂಶಗಳನ್ನು ತಿಳಿದುಕೊಳ್ಳಲು ಮುಖ್ಯವಾಗಿರ್ತಕ್ಕಂಥ ಆಧಾರವೆಂದರೆ ವೆನ್ಸ್ತಾಂಗನ ಬರವಣಿಗೆ. ಹೀಗೆ ಬಾದಾಮಿ ಚಾಲುಕ್ಯರ ಮೂಲದ ಬಗ್ಗೆ
ತಿಳಿದುಕೊಳ್ಳಲು ಬಹುಮುಖ್ಯವಾಗಿರ್ತಕ್ಕಂಥ ಅಂಶವೆಂದರೆ ಈ ಎರಡು ಆಧಾರಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಜೊತೆಗೆ ಪುಲಕೇಶಿನ್ ಸೆಕೆಂಡ್ ಎನ್ನುವುದರ ಬಗ್ಗೆ, ಪುಲಕೇಶಿನ್ ಸೆಕೆಂಡ್.